ನಮಸ್ಕಾರ ವೀಕ್ಷಕರೇ, ಅಮ್ಮ ಕೈರುಚಿ ಅಮೃತಕ್ಕೆ ಸ್ವಾಗತ. ಇವತ್ತು ಕಡಲೆಕಾಳು ಅವರೆಕಾಳು ಮೊಳಕೆ ಕಟ್ಟಿ ಸಾರು ಮಾಡೋದು ತೋರಿಸ್ಕೊಡ್ತೀನಿ. ಬನ್ನಿ ನೋಡಿ, ಮೊಳಕೆ ಕಟ್ಟಿರೋ ಕಾಳಿವು ನೋಡು. ಇದು ಕಡಲೆಕಾಳು, ಇದು ಅವರೆಕಾಳು. ಅವರೆಕಾಳು ಕಡಲೆಕಾಳು ಎರಡೂ ಮೊಳಕೆ ಕಟ್ಟಿ ಸಾರು ಮಾಡ್ತಾ ಇದ್ದೀರಿ. ಈ ಸಾರಿಗೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಮೊಡ್ಲೆ ಇದು ಮೊಳಕೆ ಕಟ್ಟಬೇಕು ಅಂದರೆ ನೀವು ಕಡಲೆಕಾಳು ಅವರೆಕಾಳು ಎರಡನ್ನೂ ಸೇರಿಸಿ ಒಂದು ದಿವಸ ಬೆಳಗ್ಗೆ ಹಾಕಿದರೆ ನಾಳೆ ಬೆಳಗ್ಗೆವರೆಗೂ ನೆನೀಲಿ. ನೆಂದ ಮೇಲೆ ಎಲ್ಲ ವಾಶ್ ಮಾಡಿ ಒಂದು ಒಣಗಿರೋ ಬಟ್ಟೆಯಲ್ಲಿ ತ್ಯಾವ ಇಲ್ದರ ಹಾಕಿ ಕಟ್ಟಿ ಇಟ್ಟರೆ ಎರಡು ದಿವಸದಲ್ಲಿ ಮೊಳಕೆ ಬರ್ತದೆ. ಒಂದು ದಿವಸದಲ್ಲೇ ಮೊಳಕೆ ಬಂದುಬಿಡ್ತೈತೆ. ಒಂದೊಂದ್ಸಾರಿ ಅದು ನಾವು ಇಡೋದ್ರಾಗಿರ್ತದೆ. ಒಣ ಬಟ್ಟೆಯಲ್ಲಿ ಕಟ್ಟಬೇಕು, ನೀರು ಇರಬಾರ್ದು, ತ್ಯಾವ ಜಾಸ್ತಿ ಇರಬಾರ್ದು. ಆ ಥರ ಮಾಡಿಸ್ಕೊಂಡ್ರೆ ಮೊಳಕೆ ಬರ್ತದೆ. ಇದು ಮೊಳಕೆ ಕಟ್ಟಿರೋ ಕಾಳು ತುಂಬ ಒಳ್ಳೆಯದು ತಿಂದರೆ. ಹುರುಳಿಕಾಳಾಗಲಿ ಅವರೆಕಾಳು ಕರಳೆಕಾಳು ಇವೆಲ್ಲನೂ ತುಂಬ ಒಳ್ಳೆಯದು. ಇದು ಇವತ್ತು ಇದನ್ನು ಸಾರು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನಾನು. ಇವಾಗ ಇದೆಲ್ಲನೂ ವಾಶ್ ಮಾಡಿ ಇಟ್ಟಿದ್ದೀನಿ. ಇದನ್ನು ನಾವು ಕುಕ್ಕರ್ ಇಟ್ಟಿದ್ದೀನಿ, ಅದರಲ್ಲಿ ಹಾಕಿ ಬೇಯಿಸೋಕೆ ಹಾಕ್ತಾ ಇದ್ದೀನಿ. ನೋಡಿ ನೋಡಿ, ಅವರೆ ನೀರು ಹಾಕಿದ್ದೀನಿ. ಇವಾಗ ಇದು ಹಾಕ್ತೀನಿ, ಅದು ಹಾಕಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಯಿಲ್ ಹಾಕಬೇಕು. ಉಪ್ಪಲ್ಲ ಏನು, ಇದಕ್ಕೆ ಉಪ್ಪಲ್ಲ ಏನು ಇವಾಗಲೇ ಹಾಕಲ್ಲ. ಇದು ಸುಮಾರು ಒಂದು ಎರಡು ಮೂರು ಇಸಲ್ ಬರಬೇಕು, ಮೂರು ಇಸಲ್ ನಾಲ್ಕು ಇಸಲ್ ಬರಬೇಕು, ಅವಾಗ ಬೇಯ್ತದ. ಮೂರು ಇಸಲ್ ಬಂದರೆ ಸಾಕು. ಇಸಲ್ ಹಾಕಿದ್ದೀನಿ. ಇವಾಗ ಇದಕ್ಕೆ ಮಸಾಲೆಗೆ ಬೇಕಾಗಿರೋ ಸಾಮಗ್ರಿಗಳು ತೋರಿಸ್ತೀನಿ. ನೋಡಿ, ಇದು ಎರಡು ಆಲೂಗಡ್ಡೆನ ಚಿಪ್ಪೆ ತೆಗೆದು ಕಟ್ ಮಾಡಿ ಉಪ್ಪಾಕಿ ವಾಶ್ ಮಾಡಿ ಇಟ್ಟಿದ್ದೀನಿ. ಇದೊಂದು ನಾಲ್ಕು ಬದನೆಕಾಯಿನ ಕಟ್ ಮಾಡಿ ಉಪ್ಪಾಕಿ ವಾಶ್ ಮಾಡಿ ಇದನ್ನು ಇಲ್ಲಿ ಇಟ್ಟಿದ್ದೀನಿ. ಇದು ಎರಡು ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಬಂದು ಕರ್ಬೇವಿನ ಸೊಪ್ಪು, ಸಾಸಿವೆ, ಇದು ಚಕ್ಕೆ, ಲವಂಗ, ಒಂದೇ ಒಂದು ಏಲಕ್ಕಿ, ಇದು ಒಂದು ಸುಮಾರು ಮೀಡಿಯಂ ಸೈಜ್ ಒಂದು ಈರುಳ್ಳಿ, ಒಂದು ಇಂಚು ಬೆಳ್ಳುಳ್ಳಿ, ಇದು ಶುಂಠಿ, ಒಂದಿಡಿ ಬೆಳ್ಳುಳ್ಳಿ, ಸ್ವಲ್ಪ ಸೋಂಪು, ಒಂದು ಕೊಬ್ಬರಿ, ಒಂದು ಚಿಪ್ಪು ಬೇಡ, ಒಂದು ಸ್ವಲ್ಪ ಕೊಬ್ಬರಿ, ಜಾಸ್ತಿನೂ ಕೊಬ್ಬರಿ ಬೇಡ. ಇದು ಧನಿಯಾ ಪುಡಿ, ಇದು ಅಚ್ಚಕಾರದ ಪುಡಿ ಸಾಮಗ್ರಿಗಳು. ಇದು ಈ ಮಸಾಲೆ ಎಲ್ಲನೂ ರುಬ್ಕೊಡೋಣ, ತೋರಿಸ್ತೀನಿ. ನೋಡಿ, ಆಯಿಲ್ ಹಾಕ್ತಾ ಇದ್ದೀನಿ. ಒಂದು ಮೂರು ನಾಲ್ಕು ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ಬಾಣಲಿ ಇಟ್ಟಿದ್ದೀನಿ, ಬಾಣಲಿ ಬಿಸಿ ಆಗೈತೆ. ಒಂದು ಮೂರು ನಾಲ್ಕು ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಇವಾಗ ಅದನ್ನ ಮಸಾಲೆ ಹುರ್ಕೊಳಕ್ಕೆ ನೋಡಿ, ಶುಂಠಿ ಹಾಕ್ತಾ ಇದ್ದೀನಿ. ಯಾವಾಗ ಹುರಿದ್ಬಿಟ್ಟು ಮಾಡಿದ್ರೇ ಮಸಾಲೆ ತುಂಬ ಚೆನ್ನಾಗಿರೋದು. ಹುರಿದಿರೋ ಮಾಡಿದರೆ ಏನು ಚೆನ್ನಾಗಿ, ಎಲ್ಲ ಹಸಿ ವಾಸನೆ, ಹಸಿದೆಯಲ್ಲ ಎಲ್ಲನೂ, ಎಲ್ಲ ಹಸಿ ವಾಸನೆನೇ ಬರ್ತಾ ಇರ್ತದೆ, ಚೆನ್ನಾಗಿರೋದಿಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಮಸಾಲೆ ಹುರಿದ್ಬಿಟ್ಟೆ ಹಾಕೋದು. ನೋಡಿ, ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಅದರಲ್ಲಿ. ಈರುಳ್ಳಿ ಎಲ್ಲನೂ ರೋಸ್ಟ್ ಮಾಡಿ ಒಂದು ಈ ಥರ ರೋಸ್ಟ್ ಮಾಡಿಬಿಟ್ಟು ಮಾಡಿ ತಿಂದು ನೋಡಿರಿ ಹೆಂಗಿರ್ತದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ಹಸಿ ಮಸಾಲೆಗೂ ಇದು ಹುರಿದೇ ಹಾಕ್ಬೇಕು, ಯಾವಾಗಲೂ ಅಷ್ಟೇ ಹುರಿದಾಕಿದ್ರೇ ಮಸಾಲೆ. ನೋಡಿ, ಒಂದು ಸ್ಪೂನು ಸೋಂಪು. ಇವಾಗ ಹಸಿದು ಇದನ್ನ ಹಾಕ್ಬಿಟ್ರೆ ಆ ಸೋಂಪು ವಾಸನೆ ಬರ್ತಾ ಇರ್ತದೆ. ಇದು ಹುರಿದ್ಬಿಟ್ರೆ ಮಸಾಲೆ ತುಂಬ ಚೆನ್ನಾಗಿರ್ತದೆ. ನೋಡಿ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ, ಜಾಸ್ತಿ ಹಾಕಲ್ಲ, ಒಂದು ಸ್ವಲ್ಪ, ಒಂದು ಕಾಲು ಚಿಪ್ಪು, ಚಕ್ಕೆ ಲವಂಗ ಅದರಲ್ಲಿ ಹಾಕಿದ್ರೆ ಸೀದೋಗ್ಬಿಡ್ತೈತೆ, ಅದಕ್ಕೆ ಹಂಗೆ ಹಾಕ್ತಂತ ಇದ್ದೀನಿ ಚಕ್ಕೆ ಲವಂಗ. ಟೊಮೆಟೊನೂ ಅಷ್ಟೇ ಹಂಗೆ ಹಾಕ್ಕೊಂತ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಂಗೆ ಹಾಕ್ಕೊಂತೀನಿ. ನೋಡಿ, ಇವಾಗ ಇದಾಯಿತು, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ರುಬ್ಬಣ. ನೋಡಿ, ಇದಾಯ್ತಿದ್ದು ಇವಾಗ. ಹ್ಞೂ, ಸಾಕು, ರೋಸ್ಟ್ ಆಗೈತೆ ನೋಡಿ, ರೋಸ್ಟು ಆಗೈತೆ ಸಾಕು. ಇಷ್ಟು ಮಾಡಬೇಕು, ತುಂಬ ರೋಸ್ಟು ಅಂದರೆ ತುಂಬ ರೋಸ್ಟ್ ಮಾಡಬೇಡ್ರಿ, ಚೆನ್ನಾಗಿರಲ್ಲ. ಈರುಳ್ಳಿ ಎಲ್ಲನೂ ಸ್ವಲ್ಪ ವೈಟ್ ವೈಟಾಗೆ ಇರಬೇಕು. ಇವಾಗ ಆರ್ಬೇಕು, ತಣ್ಣಗಾದ್ಮೇಲೆ ಹಾಕ್ಕೊಳ್ಳೋಣ ರುಬ್ಬಕ್ಕೆ. ಈ ಟೊಮೆಟೊ, ಚಕ್ಕೆ ಲವಂಗ, ಕೊತ್ತಂಬರಿ ಸೊಪ್ಪು ರುಬ್ಕೊಳ್ಳೋಣ, ಅಷ್ಟೊತ್ತಕ್ಕೆ ತಣ್ಣಗಾಗುತ್ತೆ. ಸ್ವಲ್ಪ ನೀರು ಹಾಕ್ತೀನಿ. ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ ಇವಾಗ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಆಡಿಸ್ಕೊಂಡಿದ್ದೀನಿ. ಇವಾಗ ನೋಡು, ಇದನ್ನ ಹಾಕ್ಕೊಂತ ಇದ್ದೀನಿ ಅದರಲ್ಲಿ.
ಇವಾಗ ಉರ್ದಿದ್ದೀನಲ್ಲ ಕೊಬ್ಬರಿ ಚಕ್ಕೆ ಇದು ಶುಂಠಿ ಬೆಳ್ಳುಳ್ಳಿ ಎಲ್ಲ ಅದನ್ನ ಹಾಕ್ಕೊಂತ ಇದ್ದೀನಿ. ಇವಾಗ ಆಯಿಲ್ ಬಿಕ್ಕೈತಲ್ಲ ಇದರಲ್ಲೇನೆ ಖಾರದ ಪುಡಿ, ಧನಿಯಾ ಪುಡಿ ಇದನ್ನೇನು ಉರಿ ಕುಡ್ದು, ಅದು ಫಸ್ಟೇ ನಾವು ಉರಿದ್ಬಿಟ್ಟು ಮಿಷಿನಲ್ಲಿ ಹಾಕಿರ್ತೀರಿ, ಇದನ್ನು ಉರಿಯಂಗಿಲ್ಲ, ಸುಮ್ಮನೆ ಆಯಿಲ್ ಎಲ್ಲ ಮಿಕ್ಸ್ ಆಗಲಿ ಅಂತ ಇದರಲ್ಲಿ ಹಾಕಿ ಆ ಆಯಿಲ್ ಎಲ್ಲ ಇದರಲ್ಲಿ ಸೇರೋ ಥರ ಮಾಡ್ಕೊಳ್ಳೋದು ಅಷ್ಟೇ. ಇದಾಯಿತು, ಇವಾಗ ಇದನ್ನು ರುಬ್ಕೊಳ್ಳೋಣ. ನೀರು ಹಾಕ್ತೀನಿ, ಈ ಆಯಿಲಲ್ಲಿ ಮಿಕ್ಸ್ ಮಾಡಿರೋಂಥ ಧನಿಯಾ ಪೌಡ್ರು ಅಚ್ಚಕಾರದ ಪುಡಿ ಎಲ್ಲ ಸೇರಿಸ್ಕೊತ ಇದ್ದೀನಿ. ನೀರು ಹಾಕಿ ಸೇರಿಸ್ತಾ ಇದ್ದೀನಿ. ಮಸಾಲೆ ರುಬ್ಬಿದ್ದೀರಿ, ನೈಸಾಗಿ ರುಬ್ಕೊಂಡಿದ್ದೀರಿ ಮಸಾಲೆನ. ಇದಕ್ಕಿನ್ನ ಅರಶಿನ ಪುಡಿ ಹಾಕಿಲ್ಲ, ಬೇಕು ಅಂದರೆ ಆಮೇಲೆ ಹಾಕ್ಕೊಣ, ನಮ್ಮ ಸಾರ್ಕ ಹಾಕ್ಬಿಟ್ಟು ಹಾಕ್ಕೊಳ್ಳೋಣ. ಇದಕ್ಕೆ ಅದೇ ಬೇಯಲಿ ಚೆನ್ನಾಗಿ, ಮೂರು ಇಸಲು ಬರಲಿ. ಕಾಳು ಬೆಂದೈತೇನ, ಮೂರು ಇಸಲು ಕೊಟ್ಟಿದ್ದೀರಿ. ಮೂರು ಇಸಲು ನೋಡಿ ಕಾಳು ಬೆಂದೈತೆ. ಇವಾಗ ಆಲೂಗಡ್ಡೆ ಹಾಕೋಣ ನೋಡಿ. ಆಲೂಗಡ್ಡೆ ಒಂದು ಸ್ವಲ್ಪ ದೊಡ್ಡ ಸೈಜಿಗೆ ಕಟ್ ಮಾಡಿದ್ದೀನಿ, ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ಒಂದು ಸ್ವಲ್ಪ ಬೇಯಬೇಕು. ಇವಾಗ ಇದ್ರ ಜೊತೆಯಲ್ಲೇ ಬದನೆಕಾಯಿ ಹಾಕ್ಬಿಟ್ರೆ ನೈಸ್ ಆಗ್ಬಿಡ್ತದೆ. ಆಲೂಗಡ್ಡೆ ಒಂದು ಸ್ವಲ್ಪ ಬೆಂದ ಮೇಲೆ ಇಸಲು ಹಾಕ್ಬಾರ್ದು, ಹಂಗೆ ಬೇಯಿಸ್ಬೇಕು. ಹಂಗೆ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಆಮೇಲೆ ಬದನೆಕಾಯಿ ಹಾಕೋಣ. ಆಲೂಗಡ್ಡೆ ಸ್ವಲ್ಪ ಬೆಂದೈತೆ, ಕುದ್ದೈತೆ ನೋಡಿ. ಇವಾಗ 2 ನಿಮಿಷ ಆಗೈತಲ್ಲ ಆಲೂಗಡ್ಡೆ ಹಾಕಿ, ಈಗ ಬದನೆಕಾಯಿ ಹಾಕ್ತಾ ಇದ್ದೀನಿ ನಾವು. ಈಗ ಬದನೆಕಾಯಿ ಹಾಕಿ ಒಂದು ಕುದಿ ಬಂದರೆ ಸಾಕು ಮಸಾಲೆ ಹಾಕೋಣ. ಇದು ಹಂಗೆ ಹಾಕ್ಬಿಡ, ಹಂಗೆ ಹಾಕಿದ್ರೆ ಅದು ಇದಾಗುತ್ತೆ, ಈ ಕುದಿದಿರ ಕಾಯೆಲ್ಲ ಇದಾಗ ಒಂದೇ ಇದಾಗ್ಬಿಡ್ತದೆ. ಅದಕ್ಕೆ ಒಂದು ಕುದಿ ಬರಿ ಮಸಾಲೆ. ಬದನೆಕಾಯಿ ಇವಾಗ ಹಾಕಿದ್ದೀನಿ, 1 ನಿಮಿಷ ಬೇಯಲಿ, ಆಮೇಲೆ ಮಸಾಲೆ ಹಾಕೋಣ ನೋಡಿ. 1 ನಿಮಿಷ ಆಯ್ತು ಹಾಕಿ, ಇವಾಗ ಆ ಬದನೆಕಾಯಿ ಎಲ್ಲ ಸ್ವಲ್ಪ ಸ್ಮೂತ್ ಆಗೈತೆ. ಇವಾಗ ಮಸಾಲೆ ಹಾಕ್ತೀನಿ. ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ಲಿಲ್ಲ ಇನ್ನಾನು, ಇವಾಗ ಇನ್ನ ಉಪ್ಪು ಹಾಕಿಲ್ಲ, ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪಾಗಿ ಒಂದು ಸ್ವಲ್ಪ ಕಲಸ್ಕೊಟ್ಬಿಟ್ಟು ಮುಚ್ಚಿಬಿಡೋಣ, ಕುದೀಲಿ ಆಮೇಲೆ ಒಗ್ಗರಣೆ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಬೆಂದೈತೆ, ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಕುದೀತಾ ಇರಲ್ಲ ಹಂಗೆ. ಒಂದು 4-5 ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ, ಆಯಿಲ್ ಬಿಸಿ ಆಗಲಿ. ಸಾಸಿವೆ ಹಾಕ್ತಾ ಇದ್ದೀನಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಸ್ವಲ್ಪ ಹಾಕು ಈರುಳ್ಳಿ ಎಲ್ಲ ಗೋಲ್ಡ್ ಕಲರ್ ಬಂದೈತೆ ಒಗ್ಗರಣೆ. ಇದು ಹಾಕೋಣ, ಎಲ್ಲ ಬೆಂದೈತೆ, ಕಾಳು ಸಾರು ರೆಡಿ ಆಗೈತೆ ನೋಡಿ. ಸಾರು ರೆಡಿ ಆಗೈತೆ, ಮುದ್ದೆ ಕಾಳು ಮೊಳಕೆ ಕಟ್ಟಿರೋ ಕಡಲೆಕಾಳು ಅವರೆಕಾಳು ಸಾರು ಮುದ್ದೆ ರೆಡಿ ಆಗೈತೆ ನೋಡಿ, ರೆಡಿ ಆಗೈತೆ. ಮೊಳಕೆ ಕಟ್ಟಿದ್ದು ಅವರೆಕಾಳು, ಇದು ಕಡಲೆಕಾಳು ಎಲ್ಲ. ಇದು ಕಾಳು ತಿನ್ನೋದಕ್ಕಿಂತ ಇನ್ನೂ ತುಂಬ ಒಳ್ಳೆಯದಿದು, ನೆನೆಸ್ಕೊಂಡು ಬೆಳಗ್ಗೆ ಟೈಮ್ ಕೂಡ ಯೂಸ್ ಮಾಡಿ ತಿಂತಾರೆ. ಮೊಳಕೆ ಕಾಳು, ಮುದ್ದೆ, ಮೊಳಕೆ ಕಟ್ಟಿದ್ದು, ಆಲೂಗಡ್ಡೆ, ಬದನೆಕಾಯಿ, ಕಾಳು ಸಾರು ರೆಡಿಯಾಗೈತೆ ನೋಡ್ರಿ. ನೋಡಿ ಹೆಂಗೈತೆ ಅಂತ ಹೇಳ್ಬಿಟ್ಟು ನಿಮ್ಮನೆಗೂ ಮಾಡ್ಕೊಳ್ರಿ, ಹೆಂಗೈತೆ ಅಂತ ತಿಂದ್ಬಿಟ್ಟು ನಮ್ಗೆ ಕಮೆಂಟಲ್ಲಿ ತಿಳಿಸ್ಕೊಡ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮರ್ತೋಗ್ದಿರಾ ನೋಡ್ರಿ. ಇದೆಲ್ಲನೂ ತುಂಬ ಒಳ್ಳೆಯದು ಅಡುಗೆಗಳು ಇವೆಲ್ಲನೂ. ಇದು ಇನ್ನು ನೋಡ್ರಿ ಹೆಂಗೈತೆ ಅಂತ ಹೇಳ್ಬಿಟ್ಟು.